ನೆರಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ಮನೆಗೆ ಉಚಿತ ಕನ್ನಡ ಬಾವುಟ ವಿತರಿಸುವ ಮೂಲಕ ಅಧಿಕಾರಿಗಳು ಸದಸ್ಯರು ಕನ್ನಡ ಅಭಿಮಾನ ಮೆರೆದಿದ್ದಾರೆ. 67ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ಪ್ರತಿ ಮನೆಗಳ ಮೇಲೆ ಕನ್ನಡ ಧ್ವಜಗಳು ರಾರಾಜಿಸುತ್ತಿವೆ. ರಾಜ್ಯೋತ್ಸವ ಹಿಂದಿನ ದಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದ ಪ್ರತಿ ಮನೆಗೆ ಕನ್ನಡ ಬಾವುಟ ವಿತರಿಸಿದ್ದಾರೆ. ಇನ್ನು ಪ್ರತಿ ಮನೆಗಳ ಮೇಲೆ ಹಳದಿ ಕೆಂಪು ವರ್ಣದ ಬಾವುಟಗಳು ತಲೆ ಎತ್ತಿ ನಿಂತಿದ್ದು ಗ್ರಾಮದಲ್ಲಿ ರಾಜ್ಯೋತ್ಸವವನ್ನ ಹಬ್ಬದಂತೆ ಆಚರಿಸಲಾಗ್ತಿದೆ. ಬಾವುಟ ಹಂಚಿದ ಗ್ರಾಮ ಪಂಚಾಯತ್ ಪಿಡಿಒ ಅವಿನಾಶ್ ಹುಳೆಪ್ಪಗೌಡ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು. ಸಿಬ್ಬಂದಿಗಳಾದ ಸಂಜಯ್ ಹೊಸಮನಿ ಸೇರಿದಂತೆ ಪಂಚಾಯತಿ ಸದಸ್ಯರಿಗೆ ಶ್ಲಾಘನೆ ವ್ಯಕ್ತವಾಗಿದೆ. ನಾಡಿನ ಜನತೆಗೆ 67ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ದಿನ ಗ್ರಾಮ ಪಂಚಾಯತ್ ನೇರಲಿ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ನಮ್ಮ ಅಧ್ಯಕ್ಷರೆಲ್ಲ ಸೇರಿಕೊಂಡು ವಿನೂತನವಾಗಿ ಪ್ರತಿ ಮನೆ ಮನೆಗೆ ಕನ್ನಡ ಬಾವುಟವನ್ನು ನೀಡಿದ್ದಾರೆ. ಕಾರಣ ಜನರಲ್ಲಿ ರಾಜ್ಯದ ಬಗ್ಗೆ ನಾಡಿನ ಬಗ್ಗೆ ಭಾಷೆಯ ಬಗ್ಗೆ ಒಂದು ಅಭಿಮಾನ ಬೆಳೆಸುವ ಸಲುವಾಗಿ ಈ ಒಂದು ವಿನೂತನ ಪ್ರಯತ್ನವನ್ನು ನಮ್ಮ ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಮಾಡಿಕೊಂಡಿದ್ದಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತೇನೆ. ಸರ್, ನೇರ್ಲಿಗಷ್ಟೇ ಮಾಡಿದರೆ ಏನು ವಿಷಯ? ನೇರ್ಲಿಗಷ್ಟ ಮಾಡಿಲ್ಲ ಸರ್, ಅವರು ಸ್ವಯಂ ಪ್ರೇರಿತರಾಗಿ ಅಧ್ಯಕ್ಷರು ಆಮೇಲೆ ಇಲ್ಲಿ ಇರುವಂಥ ಎಲ್ಲ ಸದಸ್ಯರು ಸೇರಿಕೊಂಡು ಇದನ್ನು ಮಾಡ್ಯಾರ ಸರ್ ಕಾರ್ಯಕ್ರಮ. ಇದರ ಬಗ್ಗೆ ನಮಗೂ ಬೆಳಗ್ಗೆನೇ ಮಾಹಿತಿ ಗೊತ್ತಾದದ್ದು. ನಾವು ಯಥಾ ಪ್ರಕಾರ ನಾವು ನಾಡಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ತಾಯಿ ಭುವನೇಶ್ವರಿ ಪೂಜೆ ಮಾಡೋ ಸಲುವಾಗಿ ಬಂದಾಗ ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ಅವರೇ ನೀಡಿದರು. ಸರ್, ಇದೊಂದು ಟೈಪ್ ಸರ್ಪ್ರೈಸ್ ಇರಲಿ ಅಂತೇಳಿ ನಾವು ಯಾರಿಗೂ ತಿಳಿಸಲ್ದೆ ನಿನ್ನೆ ರಾತ್ರಿಯಿಂದ ಈ ಒಂದು ಕೆಲಸವನ್ನು ಅವರು ಪ್ರಾರಂಭಿಸಿದ್ದಾರೆ. ಮತ್ತು ಅವ್ರ ಈ ಕಾರ್ಯವನ್ನು ನಿಜಕ್ಕೂ ನಾವೆಲ್ಲರೂ ಮೆಚ್ಚುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಸಾಹೇಬ್ರ ಹೆಸರು? ಸರ್ ಹೆಸರು? ನನ್ನ ಹೆಸರು ಅವಿನಾಶ್ ಏನ್ ಹೊಳಪುಗಳು ಅಂತೇಳಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ.